ಇವರು ಕೋ ನಿಖಿಲ್ ಕುಮಾರಸ್ವಾಮಿಯವರು ಬೇರೆ ಅಲ್ಲ ನಮ್ಮ ಮನೆಯ ಮಗ ನಾಳೆ ನಮ್ಗೆ ಅಳಿಯಾದರೂ ಆಗ್ಬೋದು ಯಾರೋ ಗೊತ್ತು ಈಗಾಗಲೇ ದೇವೇಗೌಡರ ಮನೆಯಿಂದ ನಮ್ಮ ನಮ್ಮ ಜಿಲ್ಲೆಗೆ ಅಳಿಯ ಇದ್ದಾರೊಬ್ಬರು ರೇವಣ್ಣರ ಸುಪುತ್ರರು ಈಗಾಗಲೇ ಅಳಿಯಾಗಿದ್ದಾರೆ ಇವ್ರನ್ನೇ ನಾವೇನು ತಮಿಳ್ನಾಡಿಂದ ಕರ್ಕೊಂಬಂದಿಲ್ಲ ಅಥವಾ ಆಂಧ್ರ ಪ್ರದೇಶದಿಂದ ಕರ್ಕೊಂಬಂದಿಲ್ಲ ಪಕ್ಕದಿಂದ ಒಂದು ಮಾತನ್ನು ಇವತ್ತು ಹೇಳ್ತಾ ಇದ್ದೇನೆ ಸನ್ಮಾನ್ಯ ಕುಮಾರಸ್ವಾಮಿಯವರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಪೂರ್ತಿ ಮಾಡಿದ್ರೆ ಬಹುತೇಕ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನಾವು ಶಾಸಕರು ಏನಿದ್ರೆ ನಮ್ಮ ಯಾರು ನೀವು ಇಪ್ಪತ್ತೈದು ವರ್ಷಗಳ ಕಾಲ ಈ ಅಧಿಕಾರದ ಕೆಳಗೆ ಇಳಿಸಲಿಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದೀನಿ ಅಂಥ ಅಂಥ ಒಳ್ಳೆಯ ಕಾರ್ಯಕ್ರಮವನ್ನು ಇನ್ನು ಯಾವುದೇ ಸರ್ಕಾರ ಆಗಲಿ ಯಾರೇ ಮುಖ್ಯಮಂತ್ರಿ ಆಗಲಿ ನಾವೇ ಆದರೂ ಸಹ ಕಾರ್ಯಕ್ರಮಗಳನ್ನ ಮಾಡಲಿಕ್ಕಾಗೋದಿಲ್ಲ ಅಂಥ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದಾರೆ ಆ ಕಾರ್ಯಕ್ರಮಗಳು ಶತಾಯಗತಾಯ ಇವತ್ತು ನಮಗೆ ಅನುಷ್ಠಾನಕ್ಕೆ ಬರಬೇಕು ನಮಗೆಲ್ಲ ಒಂದು ಕೃತಜ್ಞತಾ ಭಾವ ಭಾವನೆ ಇದ್ದರೆ ಇವತ್ತು ಅತಿ ಹೆಚ್ಚಿನ ಮತಗಳಿಂದ ನಾವು ನಿಖಿಲ್ ಕುಮಾರ್ ಸೇನ ಗೆಲ್ಲಿಸಿ ನಮ್ಮ ರಾಜ್ಯ ನಮ್ಮ ನಮ್ಮ ತಾಲೂ ನಮ್ಮ ಜಿಲ್ಲೆಗೆ ಆಗಬೇಕಾಗಿರ್ತಕ್ಕಂಥ ಇನ್ನೂ ಉಳಿದಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಳ್ಬೇಕಾಗ್ತಕ್ಕಂಥ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಳ್ಳೋದೇನು ಅಂದರೆ ಇವತ್ತು ಯಾರು ಏನೇ ಟೀಕೆ ಮಾಡಲಿ ಟಿಪ್ಪಣಿ ಮಾಡಲಿ ಅದನ್ನು ಸಂತೋಷವಾಗಿ ಸ್ವಾಗತಾರ್ಹವನ್ನು ಮಾಡಿ ನಾವು ಕೊನೆಯ ದಿವಸ ಮತವನ್ನು ಯಾವ ರೀತಿ ಕೊಡ್ತೀವಿ ಅದ್ರ ಮೂಲಕನೇ ಉತ್ತರ ಕೊಡಬೇಕೆ ಹೊರ್ತು ಯಾವುದೇ ಸ್ಟೇಟ್ಮೆಂಟ್ಗಳಿಂದ ಯಾವುದೇ ಹೇಳಿಕೆಗಳಿಂದ ಯಾವುದೇ ಸೋಷಿಯಲ್ ಮೀಡ್ಯಾದಿಂದ ನಮಗೆ ಮತವನ್ನು ಕೊಡಿಸ್ಲಿಕ್ಕೆ ಆಗೋದಿಲ್ಲ ನಿಮ್ಮ ನಿಮ್ಮ ಬೂತ್ಗಳಲ್ಲಿ ಇವತ್ತಿಂದಲೇ ಕಾರ್ಯೋನ್ಮುಖರಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸವನ್ನು ಮಾಡಿದ್ರಿ ಆ ರೀತಿಯನ್ನು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮುಖಂಡರಲ್ಲಿ ಮತ್ತೊಂದು ಹೇಳ್ತಾ ಇದ್ದೇನೆ ಅವ್ರು ಯಾವುದೇ ಟೀಕೆ ಟಿಪ್ಪಣಿಯನ್ನು ಮಾಡಿಕೊಳ್ಳಿ ಅದಕ್ಕೆ ಉತ್ತರವನ್ನು ಕೊಡೋದು ಬೇಕಾಗಿಲ್ಲ ಒಂದು ಯೋಚನೆ ಮಾಡಿ ನಾವೆಲ್ಲ ಹೇಳಿದ್ವಿ ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಬಗ್ಗೆ ಏನಾದರೂ ತೀರ್ಮಾನ ತೆಗೆದುಕೊಳ್ಳಿ ಅನ್ನೋ ಸಂದರ್ಭದಲ್ಲಿ ಬೇಡ ಹಳೆ ರೋಗಿನ ಟ್ರೀಟ್ಮೆಂಟ್ ಮಾಡೋದು ಬೇಡ ನಾನು ಹೊಸದಾಗೆ ಮಾಡ್ತೀನಿ ಅಂತಕ್ಕಂಥ ಒಂದು ಧೀರತ್ವವನ್ನು ಅವತ್ತು ಈ ಮುಖ್ಯಮಂತ್ರಿಗಳು ತೋರಿಸಿದ್ದಾರೆ ಯಾರಾದರೂ ತೋರಿಸಿದ್ರ ಇವತ್ತು ಅಧಿಕಾರಿಗಳು ಅಧಿಕಾರವನ್ನು ಕೊಟ್ಟಿ ರವೀಂದ್ರ ಶ್ರೀಕಂಠೆಯನ್ನರು ಹೇಳಿದ್ರು ಅಧಿಕಾರವನ್ನು ಕೊಟ್ಟಿ ಪಾಪ ಇನ್ಯಾವ ಉದ್ದ ಉಳಿದಾಯ್ತು ನಮಗೆ ಗೊತ್ತಿಲ್ಲ ಅಧಿಕಾರವನ್ನು ಅನುಭವಿಸಿ ಇನ್ನೂ ಏನೋ ಋಣ ತೀರಿಸ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ನಾವು ಕೇಳ್ತಾ ಇದ್ದೀವಿ ಅವ್ರು ಏನೇ ಹೇಳ್ಕೊಳ್ಳಿ ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ಬೇಡ ಮುಂದಿನ ದಿನಗಳಲ್ಲಿ ಕೊನೆಯ ದಿವಸ ಮತವನ್ನು ಕೊಡೋದ್ರ ಮೂಲಕ ಇದಕ್ಕೆಲ್ಲವನ್ನು ಉತ್ತರವನ್ನು ಕೊಡಬೇಕಾಗ್ತದೆ ಮಂಡ್ಯ ಜಿಲ್ಲೆ ಜನತೆ ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿಯವರ ಬಗ್ಗೆ ಸನ್ಮಾನ್ಯ ದೇವೇಗೌಡರ ಬಗ್ಗೆ ಜೊತೆಗೆ ಈ ಜನ್ ಜಾತ್ಯದೀತ ಜನತಾದ ಕಟ್ಟಾಳುಗಳು ಯಾವ ರೀತಿ ಇದ್ದಾರೆ ಅಂತಕ್ಕಂಥ ಪ್ರೂವ್ ಮಾಡಬೇಕಾಗ್ತದೆ ಆ ಕೆಲಸವನ್ನು ನಾವು ಕೊನೆಯ ದಿವಸ ಮತದಾನ ನಡೆಯೋ ದಿವಸ ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲ ಒಂದು ನಾನು ಮಾತು ಮುಗಿಸ್ತೇನೆ ಜೈ ವಿನ್ ಜೈ ಕರ್ನಾಟಕ ಮಾತೆ